ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮನೆಯಲ್ಲೇ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ತುಪ್ಪ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೇ ನೋಡ್ತೀರಲ್ವ ಈ ರೀತಿ ಮಾಡಿದ್ರೆ ನೀವೇ ಪದೇ ಪದೇ ಮಾಡಿ ತಿನ್ನಬೇಕು ಅನಿಸುತ್ತೆ ಆ ರೀತಿ ಅನಿಸುತ್ತೆ ನೀವು ಹೊರಗಡೆ ತರೋ ರೀತಿಯೇ ಇದು ತುಪ್ಪ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಮನೆಯಲ್ಲೇ ತುಂಬ ಈಸಿಯಾಗಿ ಯಾವ ರೀತಿ ತುಪ್ಪ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಕಾಯಿಸಿರೋ ತುಪ್ಪ ಇದು ತಣ್ಣಗಾದಮೇಲೆ ಈ ರೀತಿ ಇರುತ್ತೆ ಬನ್ನಿ ಹಾಗಾದರೆ ಈ ರೀತಿ ಟೇಸ್ಟಿ ಆಗಿರುವಂಥ ತುಪ್ಪ ಮನೆಯಲ್ಲೇ ಹೇಗೆ ಮಾಡೋದು ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕೆನೆನ ತೆಗೆದಿಟ್ಕೊಂಡಿದ್ದೀನಿ ಇದು ಮೊಸರಲ್ಲಿ ಬರುತ್ತಲ್ವ ಆ ಕೆನೆ ಮತ್ತು ನಾವು ಮಜ್ಜಿಗೆ ತಿರುಗಿಸ್ದಾಗೆಲ್ಲ ಬರುತ್ತಲ್ವ ಆ ಕೆನೆನ ನಾನು ಇಲ್ಲಿ ಒಂದು ವೀಕ್ವರೆಗೂ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಅದು ಈ ರೀತಿ ಇರುತ್ತೆ ಹಾಗೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಜ್ಜಿಗೆನ ತಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಹಾಗೆ ನಾನು ಒಂದೆರಡು ಕರ್ಬೇವನ ಎಲೆ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಕಲ್ಲುಪ್ಪನ್ನು ತಗೊಂಡಿದ್ದೀನಿ ಇದಕ್ಕೆ ಕಲ್ಲುಪ್ಪೆ ತಗೊಳ್ಬೇಕು ಪುಡಿ ಉಪ್ಪು ತಗೊಳ್ಬಾರ್ದು ನೋಡಿ ಹಾಗೆ ನಾನು ಇಲ್ಲಿ ವೀಳ್ಯದೆಲೆ ಬರುತ್ತಲ್ವ ಅದರ ತೋಟನ ತಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ವೀಳ್ಯದೆಲೆ ಈ ರೀತಿ ಇರುತ್ತಲ್ವ ಇದರಿಂದ ತೋಟ ಇರುತ್ತಲ್ವ ನಾನು ಆ ತೋಟನ ತಗೊಂಡಿದ್ದೀನಿ ಇದು ಹಾಕೋದ್ರಿಂದನೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ತೋಟನ ತಗೊಂಡಿದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸು ನೋಡಿ ಇಷ್ಟೇ ಇಂಗ್ರೀಡಿಯಂಟ್ಸು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೀವು ಬೇಕಾದರೆ ಹಾಲು ಕೆನೆನೂ ಸಹ ಸ್ಟೋರ್ ಮಾಡಿ ಇಟ್ಕೋಬೋದು ಮೊಸರಿಂದು ಮಜ್ಜಿಗೆದು ಇದಿಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮೊದಲು ನಾನು ಈ ಕೆನೆನ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೀವು ಒಂದು ಐದೈದು ಸೆಕೆಂಡ್ ಹಾಕ್ಕೊಂಡು ಆಫ್ ಮಾಡಿಕೊಂಡು ಈ ರೀತಿ ಮಾಡಿದ್ರೆ ಬೆಣ್ಣೆ ಬರುತ್ತೆ ನೋಡ್ತಿದ್ದೀರಲ್ಲ ಈ ರೀತಿ ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದಕ್ಕೆ ಜಾಸ್ತಿ ಹಾಕ್ಕೊಳ್ಬಾರ್ದು ನೀವು ಈ ರೀತಿ ಆದರೂ ಮಾಡ್ಬೋದು ಇಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮಜ್ಜಿಗೆ ತಿರುಗಿಸ್ತೀವಲ್ಲ ಅದರಲ್ಲಿ ಬೇಕಾದರೂ ತಿರುಗಿಸ್ಕೊಬೋದು ನೋಡ್ತಿದ್ದೀರಲ್ಲ ಈ ರೀತಿ ತಿರುಗಿಸ್ಕೊಂಡಿದ್ದೀನಿ ಇದು ನೀಟಾಗಿ ಈಗ ಬೆಣ್ಣೆ ಬಂದಿದೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ತುಂಬ ಸುಲಭ ಈ ರೀತಿ ಬೆಣ್ಣೆ ತೆಗಿಯೋದು ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತಿದ್ದೀನಿ ಈಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ನೋಡಿ ಒಂದು ಸೈಡ್ಗೆ ಬೆಣ್ಣೆ ಎಲ್ಲ ನೀರೆಲ್ಲ ಒಂದು ಸೈಡ್ ಬಿಟ್ಕೊಂಡಿದೆ ಬೆಣ್ಣೆ ಎಲ್ಲ ಒಂದು ಸೈಡ್ ಬಂದಿದೆ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನೆಲ್ಲ ನಾನು ಒಂದು ಬಾಣಲಿಗೆ ತೆಗ್ದು ಹಾಕ್ಕೊಂತೀನಿ ನೋಡ್ತಿರ್ಬೋದು ನೀವು ಇದೆ ಬೆಣ್ಣೆ ಇದನ್ನ ಈಗ ಒಂದು ಬಾಣಲಿಯಲ್ಲಿ ಹಾಕ್ಕೊಳ್ತಿದ್ದೀನಿ ನೀವು ಕಂಪ್ಲೀಟಾಗಿ ನೀರೆಲ್ಲ ತೆಗ್ದು ಬಿಡಬೇಕು ಬರೀ ಬೆಣ್ಣೆನ ಮಾತ್ರ ಹಾಕ್ಕೊಳ್ಬೇಕು ನೋಡಿ ಇದಿಷ್ಟು ನಾನಿವಾಗ ಕಂಪ್ಲೀಟಾಗಿ ತಗೊಳ್ತಿದ್ದೀನಿ ನೋಡಿ ಈ ರೀತಿ ತಗೊಂಡು ಒಂದು ಬಾಣಲಿಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ನೋಡಿ ಸ್ಟವ್ ಆನ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ಈ ರೀತಿ ತಿರುಗಿಸ್ಕೊಳ್ಳೋಣ ಇದು ಫುಲ್ಲು ಕಂಪ್ಲೀಟಾಗಿ ಕರಗುತ್ತೆ ನೋಡ್ತಿರ್ಬೋದು ನೀವು ನೋಡಿ ಬೆಣ್ಣೆ ಎಲ್ಲ ಯಾವ ರೀತಿ ಕರಗ್ತಿದೆ ಅಂತ ಇದೇ ರೀತಿ ತಿರುಗಿಸ್ಕೊಳ್ತಾ ಇರಬೇಕು ತಳ ಅಂಟಕ್ಕೆ ಬಿಡಬಾರ್ದು ನೋಡ್ತಿರ್ಬೋದು ನೀವು ಸ್ಪೂನಲ್ಲಿರೋದು ಸಹ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದೆ ಅಂತ ಈ ರೀತಿ ಕರಗುತ್ತೆ ಫುಲ್ ಕಂಪ್ಲೀಟಾಗಿ ಈ ರೀತಿ ನೊರೆ ನೊರೆ ಬರುತ್ತೆ ನೋಡಿ ಸ್ಪೂನಲ್ಲಿರೋದು ಕಂಪ್ಲೀಟಾಗಿ ರಿಮೂವ್ ಆಗಿದೆ ಈಗ ಇದನ್ನು ಒಂದು ಹತ್ತು ನಿಮಿಷ ಹೀಗೆ ಕಾಯೋಕ್ಕೆ ಬಿಡಬೇಕು ಚೆನ್ನಾಗಿ ಇದು ಕುದಿ ಬರಬೇಕು ಅಲ್ಲಿವರೆಗೂ ನಾವು ಹತ್ತು ನಿಮಿಷ ಹೀಗೆ ಬಿಡಬೇಕಾಗುತ್ತೆ ನೋಡಿ ಇದು ಕಂಪ್ಲೀಟಾಗಿ ಎಲ್ಲ ಬಂದು ಮತ್ತೆ ಅದೆಲ್ಲ ಫುಲ್ಲು ರಿಮೂವ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹೀಗೆ ಕಾಯೋಕ್ಕೆ ಬಿಡಬೇಕು ನೋಡಿ ನೊರೆ ಎಲ್ಲ ಯಾವ ರೀತಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವು ಎಷ್ಟೊಂದು ನೊರೆ ಬಂದಿದೆ ಅಂತ ಇದೆಲ್ಲ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ನಾವು ಅಲ್ಲಿವರೆಗೂ ಇದನ್ನು ಕಾಯಿಸ್ಕೊಳ್ಬೇಕು ನೋಡಿ ಇದೆಲ್ಲ ರಿಮೂವ್ ಆಗಿ ಈಗ ಫುಲ್ ಕಂಪ್ಲೀಟಾಗಿ ಹೀಗಿರುತ್ತೆ ನೋಡ್ತಿದ್ದೀರಲ್ಲ ಫುಲ್ಲು ಇದೇ ರೀತಿ ಆಗುತ್ತೆ ಈ ರೀತಿ ಕಾಯ್ತಿರ್ಬೇಕಾದ್ರೇ ನಿಮಗೆ ತುಪ್ಪ ಸ್ಮೆಲ್ಲು ಆಗ್ಲೇನೆ ಬಂದ್ಬಿಟ್ಟಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬಬಲ್ಸ್ ಬರೋ ಥರ ಕುದೀತಾ ಇರಬೇಕು ನೀವು ತುಂಬ ಬ್ಲಾಕ್ ಆಗಿ ಸಹ ಇದನ್ನು ಕಾಯಿಸ್ಕೋಬಾರ್ದು ಸ್ವಲ್ಪ ಲೈಟ್ ಕಲರ್ ಬರೋದ್ರೊಳಗಡೆ ಇದನ್ನ ಆಫ್ ಮಾಡ್ಕೊಳ್ಬೇಕು ನೋಡಿ ಇವಾಗ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತಿದ್ದೀನಿ ಈಗ ಕೊನೆಯದಾಗಿ ಮಜ್ಜಿಗೆ ತಗೊಂಡಿದ್ದೀನಿ ಈಗ ಈ ಎಲೆ ತೋಟ ಇದೆ ಅಲ್ವಾ ವೀಳ್ಯದ ಎಲೆ ತೋಟನ ಇದರಲ್ಲಿ ಡಿಪ್ ಮಾಡಿ ಈಗ ನಾನು ಈ ತುಪ್ಪದೊಳಗಡೆ ಹಾಕ್ಕೊಳ್ತಿದ್ದೀನಿ ಇದನ್ನು ನೀವು ಕೊನೆಯಲ್ಲೇ ಮಾಡಬೇಕು ಈಗ ನಾನು ಒಂದು ಕರಿಬೇವಿನ ಎಲೆಯನ್ನು ತಗೊಂಡಿದ್ದೀನಿ ಇದನ್ನು ಸಹ ಮಜ್ಜಿಗೆಯಲ್ಲಿ ಈ ರೀತಿ ಡಿಪ್ ಮಾಡಿ ಹಾಕಬೇಕು ನೋಡಿ ಈ ರೀತಿ ಹಾಕ್ತಿದ್ದೀನಿ ನೆಕ್ಸ್ಟ್ ನಾನು ಕಲ್ಲುಪ್ಪನ್ನು ತಗೊಂಡಿದ್ದೀನಿ ಎರಡು ಕಲ್ಲುಪ್ಪನ್ನು ತಗೊಂಡಿದ್ದೀನಿ ನೋಡಿ ಅದನ್ನು ಸಹ ನಾನು ಡಿಪ್ ಮಾಡಿ ಮಜ್ಜಿಗೆಯಲ್ಲಿ ಈ ರೀತಿ ಹಾಕ್ಕೊಳ್ತಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ನಾವು ಕೊನೆಯಲ್ಲಿ ಹಾಕೋದ್ರಿಂದನೇ ತುಪ್ಪ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಿದ್ದೀರಲ್ಲ ಈಗ ನಾನು ಒಂದು ಬೌಲ್ಗೆ ತಗೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತಿನ್ನೋಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಸಿಂಪಲ್ಲು ನಾವು ಹೊರಗಡೆ ಯಾವ ರೀತಿ ತರ್ತೀವಿ ಅದೇ ರೀತಿ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಎಷ್ಟು ಈಸಿ ಅಲ್ವಾ ಮನೆಯಲ್ಲಿ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ ನೀವು ಸಹ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಳ್ರಿ ನೋಡಿ ಇದು ಈ ರೀತಿ ಇರುತ್ತೆ ನೋಡಿ ನಾನು ಕಾಯಿಸಿರೋದು ಒಂದು ಸೈಡ್ ಇಟ್ಟಿದ್ದೀನಿ ಅದು ಮೇಲೆ ಈ ರೀತಿ ಕಲ್ಲರ್ ಬರುತ್ತೆ ನೋಡಿ ಈ ರೀತಿ ಮನೆಯಲ್ಲೇ ನಾವು ತುಪ್ಪ ಮಾಡಿ ತಿನ್ನೋದ್ರಿಂದ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ತುಂಬ ಟೇಸ್ಟಿಯಾಗಿ ಮಾಡಿಕೊಂಡು ತಿನ್ಬೋದು ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು